ಇದು ಸ್ವರ್ಣ ನ್ಯೂಸ್. ನಾನು ಅಶ್ವಿನಿ ಅರುಣ್. ಮೊದಲಿಗೆ ಹೆಡ್ಲೈನ್ಸ್. ಪರಿಸರ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ, ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ, ವಾಯುಮಾಲಿನ್ಯದ ಬಗ್ಗೆ ಪ್ರೊಜೆಕ್ಟರ್ ಮೂಲಕ ವಿವರಣೆ. ಶಿವಪ್ಪಾರ ಸಾವಿನ ಸಮಗ್ರ ತನಿಖೆಗೆ ಒತ್ತಾಯ, ಹಿಂದೂ ಜಾಗರಣ ವೇದಿಕೆ ಹೋರಾಟ, ಪಾಂಡವಪುರದಲ್ಲಿ ಹೆದ್ದಾರಿ ತೆರೆದು ಪ್ರತಿಭಟನೆ. ಸತ್ತವರನ್ನು ಪೀಡಿಸುವ ಮಳವಳ್ಳಿ ಪುರಸಭೆ, ಸತ್ತ ವ್ಯಕ್ತಿಗೂ ಇಲ್ಲ ಇಲ್ಲಿ ಮುಕ್ತಿ ರಥ, ಯಾರಿಗೆ ಬೇಕು ಈ ಲೋಕ. ಶ್ರೀರಂಗಪಟ್ಟಣದಲ್ಲಿ ಮಲೇರಿಯಾ ಮಾಸಾಚರಣೆ, ಪಟ್ಟಣದಲ್ಲಿ ಜಾಗೃತಿ ಜಾಥಾ, ಮುನ್ನೆಚ್ಚರಿಕೆಗೆ ಸಲಹೆ. ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಮಂಡ್ಯದ ಕಲಾಮಂದಿರದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿವಿಧ ಶಾಲಾ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಪ್ರಬಂಧ ಸ್ಪರ್ಧೆ ಹಾಗೂ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಗಣ್ಯರುಗಳು ನೆನಪಿನ ಕಾಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ವಿತರಿಸಿದರು. ನಂತರ ಹಿರಿಯ ವೈಜ್ಞಾನಿಕ ಅಧಿಕಾರಿಗಳಾದ ಡಾಕ್ಟರ್ ನಾಗಪ್ಪ ಅವರು ವಿಶ್ವ ಪರಿಸರ ದಿನದ ವಿಶೇಷ ಉಪನ್ಯಾಸ ನೀಡಿದರಲ್ಲದೆ ಪ್ರೊಜೆಕ್ಟರ್ ಮೂಲಕ ವಾಯುಮಾಲಿನ್ಯದ ದುಷ್ಪರಿಣಾಮಗಳನ್ನ ವಿವರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್, ಉದಯ್ ಕುಮಾರ್, ರಘುನಂದನ್, ಗೀತಾ, ಡಾಕ್ಟರ್ ಸುರೇಶ್, ಡಾಕ್ಟರ್ ಜಯರಾಮು, ಸವಿತಾ ಹಾಜರಿದ್ದರು. ಜಿಲ್ಲಾಡಳಿತ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ವಿಜ್ಞಾನ ಮತ್ತು ಪರಿಸರ ಶಿಕ್ಷಣ ಅಕಾಡೆಮಿ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಮಂಡ್ಯದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಪರಿಸರ ಉಳಿಸಿ ನಾಡು ಬೆಳೆಸಿ, ಮರ ಬೆಳೆಸಿ ಪರಿಸರ ಉಳಿಸಿ, ಸೈಕಲ್ ಬಳಸಿ ಮಾಲಿನ್ಯ ಉಳಿಸಿ ಎನ್ನುವ ಘೋಷಣೆಯುಳ್ಳ ಭಿತ್ತಿಪತ್ರಗಳನ್ನು ಹಿಡಿದು ನಾಗರಿಕರಲ್ಲಿ ಜಾಗೃತಿ ಮೂಡಿಸಿದರು. ನಗರದ ವಿವಿ ರಸ್ತೆ, ಆರ್ಪಿ ರಸ್ತೆ, ಮಹಾವೀರ ಸರ್ಕಲ್ ಮೂಲಕ ಮೆರವಣಿಗೆ ತೆರಳಿದ ವಿದ್ಯಾರ್ಥಿಗಳು ನಂತರ ಕಲಾಮಂದಿರದಲ್ಲಿ ಸಮಾಗಮಗೊಂಡರು. ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಎನ್ನುತ್ತಾರೆ.
ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಬೆಳೆಯುವ ಪೈರನ್ನು ಮೊಳಕೆಯಲ್ಲಿ ಕಾಣು ಎನ್ನುವ ಗಾದೆ ಮಾತಿನಂತೆ ಶ್ರೀರಂಗಪಟ್ಟಣ ತಾಲೂಕಿನ ಮೊಗರಹಳ್ಳಿ ಬಳಿ ಇರುವ ದಿ ಆಕ್ಸ್ಫರ್ಡ್ ಶಾಲೆಯ ಆರನೇ ತರಗತಿ ವಿದ್ಯಾರ್ಥಿ ಕೆಪಿ ಪ್ರಿಯದರ್ಶನ್ ಯೋಗದಲ್ಲಿ ವಯಸ್ಸಿಗೆ ಮೀರಿದ ಸಾಧನೆ ಮಾಡಿ ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಈ ಕುರಿತು ಸ್ವರ್ಣ ಟಿವಿಯ ವಿಶೇಷ ವರದಿ. ಪಾಂಡವಪುರ ತಾಲೂಕಿನ ಕಟ್ಟೇರಿ ಗ್ರಾಮದ ಕೃಷಿಕ ದಂಪತಿಗಳಾದ ಪ್ರಸನ್ನ ಕುಮಾರ್ ಹಾಗೂ ದೀಪ ದಂಪತಿಗಳ ಪುತ್ರ ಪ್ರಿಯದರ್ಶನ್ ಈಗ ದೇಶ ವಿದೇಶಗಳಲ್ಲಿ ತನ್ನ ಯೋಗ ಪ್ರತಿಭೆಯನ್ನು ಅನಾವರಣ ಮಾಡಿ ಗಮನ ಸೆಳೆದಿದ್ದಾನೆ. ರಿದಮಿಕ್ ಮತ್ತು ಆರ್ಟಿಸ್ಟಿಕ್ ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರುವ ಪ್ರಿಯದರ್ಶನ್ ಈಗಾಗಲೇ ಹಲವಾರು ಚಿನ್ನ, ಬೆಳ್ಳಿ, ಕಂಚಿನ ಪದಕಗಳನ್ನು ತನ್ನ ಕೊರಳಿಗೇರಿಸಿಕೊಂಡು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಯಸ್ಸಿಗೆ ಮೀರಿದ ಸಾಧನೆ ಮೆರೆದಿದ್ದಾನೆ. ನಾನು ಯೋಗ ಕ್ಷೇತ್ರಕ್ಕೆ ಬರೋದ ಕಾರಣ ನಮ್ಮ ಅಕ್ಕ ಯೋಗ ಮಾಡ್ತಾಯಿದ್ರು, ಅವ್ರು ಮಾಡೋದನ್ನು ನೋಡಿ ನಾನು ಮಾಡಬೇಕು ಅಂತ ಆಸಕ್ತಿ ಬಂತು ನನಗೆ. ಅದರಿಂದ ನಾನು ಯೋಗ ಇದು ತಂದೆ ಸಾಕರ ಯೋಗಾಗೇನೆ ಇದ್ದಿದ್ದು, ಯೋಗ ಮತ್ತು ಸ್ಟಡಿ. ನನಗೆ ಏನೇ ಮಾಡ್ತಿದ್ರು ಆಲ್ ದ ಬೆಸ್ಟ್ ಅಂತಾರೆಲ್ಲ, ಚೇರ್ ಅಪ್ ಮಾಡ್ತಾರೆ ನನಗೆ. ನಾನು ಅಕ್ಕ ಮಾಡೋದು ನೋಡಿ ನಾನು ಮಾಡಬೇಕು ಅನಿಸ್ತು. ಸೊ ಅದಕ್ಕೆ ನಾನು ಯೋಗ ಇದಕ್ಕೆ ಬಂದೆ. ಥೈಲ್ಯಾಂಡ್, ಆಮೇಲೆ ಡೆಲ್ಲಿ ಅಷ್ಟೇ. ಅಲ್ಲಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು. ಅಮ್ಮ, ಅಪ್ಪ, ನಮ್ಮ ಮನೋಹರ್ ಸರ್, ನಮ್ಮ ಡಾಕ್ಟರ್ ಆಚಾರ್ಯ ಎಂ ನಿರಂಜನ್ ಮೂರ್ತಿ, ಆಮೇಲಿಂದ ನಮ್ಮ ಅಣ್ಣ ಸ್ಥಾನದಲ್ಲಿ ನಿಂತಿರೋದು ಶೇಖರ್ ಅಣ್ಣ, ಸಂಜಯ್ ಅಣ್ಣ, ರುದ್ರೇಶ್ ಅಣ್ಣ. ಯೋಗದಲ್ಲಿ ದೊಡ್ಡ ಟೀಚರ್ ಆಗಬೇಕು ಅಂತ, ಚೈನಾ, ಜಪಾನ್ ಆ ಕಡೆ ವರ್ಕ್ ಮಾಡಬೇಕು ಅಂತ. ಅದೊಂದು ದೇಶ, ಅಲ್ಲಿ ನಾನು ಯೋಗ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಮುಂದೆ ನಾನು ಅಲ್ಲಿಗೆ ಸೆಲೆಕ್ಟ್ ಆಗಿದ್ದೀನಿ. ನಾನು ನಮ್ಮ ಸ್ಕೂಲ್ಗೆ ಮತ್ತು ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಮತ್ತು ಶ್ರೀರಂಗಪಟ್ಟಣದ MLA ಥ್ಯಾಂಕ್ಸ್ ಹೇಳಬೇಕು. ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಥೈಲ್ಯಾಂಡ್ ದೇಶದಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿರುವ ಪ್ರಿಯದರ್ಶನ್ ಯೋಗ ಶಿಕ್ಷಕರಾದ ಮನೋಹರ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದು ಆರನೇ ವಯಸ್ಸಿಗೆ ಯೋಗಾಭ್ಯಾಸ ಆರಂಭಿಸಿ ಹಲವಾರು ಕಡೆ ಪ್ರದರ್ಶನ ನೀಡಿ ಪದಕಗಳ ಜೊತೆ ಮೆಚ್ಚುಗೆ ಗಳಿಸಿದ್ದಾನೆ. ನಮಗೆ ಇವನ ಸಾಧನೆ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಇವತ್ತು ಅವನು ಈ ಸಾಧನೆ ಮಾಡಬೇಕು ಅಂತಂದರೆ ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಮಾತ್ರ ಆಗಿಲ್ಲ, ಇವತ್ತು ಅವನಿಗೆ ಸ್ಕೂಲಿಂದ ಪ್ರಿನ್ಸಿಪಲ್ ಆದಂತಹ ನಾಗೇಶ್ ಸರ್ ಮತ್ತು ಅವರ ಟೀಚರ್ ಮನೋಹರ್ ಸರ್ ಮತ್ತು ಇಷ್ಟು ಸಾಲದು ಅಂತ ಅವನಿಗೆ ಯೋಗ ಫೀಲ್ಡ್ನಲ್ಲಿ ಡಾಕ್ಟರ್ ನಿರಂಜನ್ ಮೂರ್ತಿ ಅಂತ ಅವರು, ಮತ್ತು ಅವನಿಗೆ ಬ್ಯಾಕ್ ಸಪೋರ್ಟಾಗಿ ಶೇಖರ್ ಮತ್ತು ರುದ್ರೇಶ್, ಸಂಜಯ್, ಇವರಿಗೆಲ್ಲ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸರ್. ಮತ್ತು ಜೊತೆಗೆ ನಮಗೆ ವಿದ್ಯೆ ಕೊಡ್ಬೋದು ಮತ್ತು ಎಲ್ಲ ಮಾಡ್ಬೋದು, ಆದರೆ ಇವಾಗ ಅವನ್ನ ಕಳಿಸೋದಕ್ಕೆ ಏನೇ ಖರ್ಚಿದ್ರೂ ಅದನ್ನು ನನಗೆ ಶ್ರೀರಂಗಪಟ್ಟಣದಿಂದ ಒದಗಿಸ್ಕೊಟ್ಟಂತಹ ರವೀಂದ್ರ ಶ್ರೀಕಂಠಯ್ಯ ಸರ್ಗೆ ಮತ್ತು EO ಆಫೀಸರ್ ಶಿವಪ್ರಸಾದ್ ಸರ್ಗೆ ಮತ್ತು SBI ಬ್ಯಾಂಕಿನ ಶ್ರೀರಂಗಪಟ್ಟಣ ಬ್ರಾಂಚ್ ಅವರಿಗೆ ಮತ್ತು ಅಭಿ ಫ್ಯಾಕ್ಟ್ರಿ ಅವರಿಗೆ. ಇದರ ಜೊತೆಗೆ ಮೈಸೂರು ದಸರಾ ಉತ್ಸವದ ರಿದಮಿಕ್ ಯೋಗ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, ಬಳ್ಳಾರಿಯಲ್ಲಿ ನಡೆದ ರಾಜ್ಯಮಟ್ಟದ ರಿದಮಿಕ್ ಸ್ಪರ್ಧೆಯಲ್ಲಿ ನಾಲ್ಕನೇ ಸ್ಥಾನ, ಹೀಗೆ ವಿದೇಶದ ಹಲವು ಭಾಗಗಳಲ್ಲಿ ತನ್ನ ಕ್ರೀಡಾ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾನೆ. ಯೋಗ ಮರಿದಂಗೆ ದಯಮಾಡಿ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಒಂದು ಫರ್ ಡೇ ಒಂದು ದಿವಸದಲ್ಲಿ ಒಂದು ಅರ್ಧ ಗಂಟೆಯ ಒನ್ ಅವರು ದಯಮಾಡಿ ನೀವು ಈ ಮಕ್ಕಳಿಗೆ ಈ ಮಕ್ಕಳ ಮುಖಾಂತರ ನೀವು ಈ ಯೋಗನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೂ ಮುಂದೊಂದು ದಿವಸ ಹೆಲ್ಪ್ ಆಗುತ್ತೆ, ಮತ್ತು ಮಕ್ಕಳು ನಾಲ್ಕಾರು ಜನಕ್ಕೆ ಒಂದು ಅಕ್ಕಪಕ್ಕದಲ್ಲಿ ಒಂದು ನಾಲ್ಕು ಜನಕ್ಕೆ ಹೇಳ್ಕೊಟ್ಟಾಗ ಇದರಿಂದ ತುಂಬ ನಮ್ಮ ದೇಶದಲ್ಲಿ ಇದು ಇನ್ನೂ ಅಭಿವೃದ್ಧಿಯಾಗಿ ಬೆಳೀತದೆ. ಜೊತೆಗೆ ನಮ್ಮಂಥವ್ರಿಗೆ ಈಗ ನಾವು ನಮ್ಮ ಮಗನ ಒಂದು ಬೆಳವಣಿಗೆ ನೋಡಿ ನಮ್ಮ ಮಗನ ನೋಡಿದ ಅವನು ಚಿಕ್ಕದ್ರಿಂದ ಒಂದು ಸುಮಾರು 4 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದ, ಅವನ ಅಚೀವ್ಮೆಂಟ್ ಇವತ್ತು ಹೆಂಗಾಗಿದೆ ಅಂದರೆ ಇವತ್ತು ನಾವು ಕನಸಲ್ಲೂ ಕಂಡಿರಲಿಲ್ಲ, ಅವನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಹೋಗಿ ಗುರುತಿಸ್ತಾನೆ ಅಂತ. ಇದೇ ಥರ ತುಂಬ ತಂದೆ ತಾಯಿ ಅವ್ರ ಮಕ್ಕಳುಗಳಿಗೆ
ಅವಕಾಶ ಸಿಗಬೇಕಿದು ಇದೇ ತರ ಯಾಕೆಂದ್ರೆ ಅದು ಇಂತ ಅವಕಾಶ ಸಿಗಬೇಕು ಅಂದ್ರೆ ನಾವು ಮೊದಲನೆಯದಾಗಿ ಶ್ರೀರಂಗಪಟ್ಟಣ ಎಂಎಲ್ಎ ಅವರಾದಂತ ಸನ್ಮಾನ್ಯ ಶ್ರೀಕಂಠ ರವೀಂದ್ರ ಶ್ರೀಕಂಠೆ ಅವರಿಗೆ ಮೊದಲನೆಯದಾಗಿ ಧನ್ಯವಾದ ಹೇಳ್ತೀವಿ ನಾವು ಮೊದಲನೇ ಸಾರಿ ನಮಗೆ ಇದು ಇಷ್ಟೊಂದು ಹಣ ಬಜೆಟ್ ನಮಗೆ ಒದಗಿಸೋಕೆ ತುಂಬಾ ಕಷ್ಟ ಆದಾಗ ಅವರತ್ರ ಹೋಗಿ ಮಾತಾಡಿದಾಗ ಅವರು ನಮ್ಮನ್ನು ಕರೆದಿ ಇಂತದೊಂದು ಅವಕಾಶ ನಮಗೆ ಸಿಕ್ಕಿದೆ ನಮ್ಮ ಮಂಡ್ಯ ಜಿಲ್ಲೆಗೆ ನಾವು ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಇದಕ್ಕೆ ಅಂತ ಹೇಳಿ ಇವೋ ಆದಂತ ಶಿವಪ್ರಸಾದ್ ಅವರನ್ನ ಕರೆದಿ ಅವರ ಜೊತೆ ಮಾತಾಡಿದಾಗ ಅವರು ಸಂಪೂರ್ಣ ಸಹಕಾರ ನೀಡಿ ನಮ್ಮ ಮಗನಿಗೆ ಇವತ್ತು ಈ ಲೆವೆಲ್ಗೆ ಬೆಳಿಬೇಕು ಅಂದರೆ ಪ್ರಮುಖ ಕಾರಣರಾದ ರವೀಂದ್ರ ಶ್ರೀಕಂಠ ಅವರಿಗೆ ಧನ್ಯವಾದ ಈ ಸ್ವರ್ಣ ಚಾನಲ್ ಮುಖಾಂತರ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ ಎಲ್ಲ ಸಹಕಾರ ನೀಡಿದಂಥ ನಮ್ಮ ಮನೋಹರ್ ಸರ್ ಅವರ ಪಿ ಟಿ ಟೀಚರ್ ಮನೋಹರ್ ಸರ್ ವಿಶೇಷವಾಗಿ ಅವರ ಪ್ರಿನ್ಸಿಪಲ್ ಸರು ಪ್ರತಿ ಹೆಜ್ಜೆಲ್ವೆಯನ್ನು ಎವ್ರಿಡೆ ಈ ಯಾವ ರೀತಿ ಇವನಿಗೆ ಕೋಚಿಂಗ್ ಕೊಡಬೇಕು ಯಾವ ರೀತಿ ಏನೇನು ಮಾಡಬೇಕು ಏನಾರು ವಿಶೇಷವಾಗಿ ನಮ್ಮಿಂದ ಏನಾರು ಸಹಾಯ ಬೇಕಾದ್ರೆ ಕೇಳಿ ಇದು ನಮ್ಮ ದೇಶದ ಅಭಿವೃದ್ಧಿ ನಮ್ಮ ದೇಶದ ಒಂದು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ತಗೊಂತ ಹೋಗಿ ರೀಚ್ ಆಗಬೇಕು ಇಂಥ ವಿಚಾರಗಳು ಇಂಥ ಒಂದು ಯೋಗದಿಂದ ನಮ್ಮ ದೇಶ ಒಳ್ಳೆಯ ಹೆಸರು ಬರಬೇಕು ಅಂಥೇಳಿ ಪ್ರಿನ್ಸಿಪಲ್ ಸರು ಮತ್ತು ಎಲ್ಲ ಇವನ್ ಕೋಚರ್ಸ್ ನಮ್ಮ ಮಗನ ಎಲ್ಲ ಕೋಚರ್ಸ್ಗಳಿಗೆ ಈ ಸ್ವರ್ಣ ಚಾನಲ್ ಮುಖಾಂತರ ಧನ್ಯವಾದ ಹೇಳಿಕೆ ತುಂಬ ಇಷ್ಟಪಡ್ತೀನಿ ಈ ಥರ ಒಂದು ಪ್ರಚಾರಕ್ಕೊಂದು ಅವಕಾಶ ಮಾಡಿಕೊಡಿ ಮುಂದೆ ಎಲ್ಲ ಜನಗಳಿಗೂ ಒಂದು ಒಳ್ಳೆಯದಾಗುವಂಥ ಒಂದು ವಿಶೇಷ ಅವಕಾಶ ಕೊಟ್ಟಂಥ ನಮ್ಮ ಸ್ವರ್ಣ ಚಾನಲ್ಗೂ ನಾನು ಧನ್ಯವಾದ ಹೇಳಿಕೆ ಇಷ್ಟಪಡ್ತೀನಿ ಸರ್ ಮುಂದುವರೆದ ಭಾಗವಾಗಿ ಜೂನ್ ತಿಂಗಳಿನಲ್ಲಿ ಸಿಂಗಾಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಗೂ ಕೂಡ ಪ್ರಿಯದರ್ಶನ ಆಯ್ಕೆಯಾಗಿದ್ದು ಅದಕ್ಕಾಗಿ ನಿರಂತರವಾಗಿ ತರಬೇತಿ ಪಡೆಯುತ್ತಿದ್ದಾನೆ ನಮ್ಮ ಶಾಲೆ ವಿದ್ಯಾರ್ಥಿ ಪ್ರಿಯದರ್ಶನ್ ನಮ್ಮ ಸ್ಕೂಲ್ ಆಕ್ಸ್ಫರ್ಡ್ ಸ್ಕೂಲ್ ಮೊಗರಳ್ಳಿ ಶ್ರೀರಂಗಪಟ್ಟಣ ಈ ಒಂದು ಶಾಲೆಯಲ್ಲಿ ಆರನೇ ಕ್ಲಾಸ್ನಲ್ಲಿ ಓದ್ತಿರುವಂತಹ ಪ್ರಿಯದರ್ಶನ್ ತುಂಬ ಸತತವಾಗಿ 4 ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದಾನೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಚೀವ್ಮೆಂಟ್ ಮಾಡಿದ್ದಾನೆ ಅದು ತುಂಬ ಖುಷಿಯಾಗುತ್ತೆ ಹಾಗೆ ಇನ್ನೂ ಹಲವಾರು ವಿದ್ಯಾರ್ಥಿಗಳು ಅಚೀವ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಬಟ್ ನಾವು ಇಲ್ಲಿ ಏನಪ್ಪ ಅಂದರೆ ನೆಪಕ್ಕೆ ಮಾತ್ರ ಅಷ್ಟೇ ನಾವು ಟೀಚರಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡ್ತೇವೆ ಬಟ್ ಇದಕ್ಕೆಲ್ಲ ಮೇನ್ ಸಪೋರ್ಟ್ ಮಾಡಿದ್ದು ಅವ್ರ ತಂದೆ ತಾಯಿಗಳು ಅವ್ರ ಒಂದು ಸಪೋರ್ಟು ತುಂಬ ಅವಶ್ಯಕವಾಗಿರುತ್ತೆ ಒಬ್ಬ ರೈತನ ಮಗ ಇವತ್ತು ಈ ಉನ್ನತ ಸ್ಥಾನಕ್ಕೆ ಏರಿದ್ದಾನೆ ಅನ್ನೋದು ತುಂಬ ಖುಷಿಯಾಗುತ್ತೆ ಇದೇ ಥರ ಎಷ್ಟೋ ಮಕ್ಕಳುಗಳು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿದೆ ಹಾಗಾಗಿ ಮಕ್ಕಳುಗಳಿಗೆ ದೈಹಿಕ ಶಿಕ್ಷಣದಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಬರೀ ಎಜುಕೇಷನ್ ಅಂತ ಮಕ್ಕಳುಗಳನ್ನ ಯಾವುದೇ ಕಾರಣಕ್ಕೂ ಬಲವಂತ ಮಾಡೋದಾಗಲಿ ಅಥವಾ ಪೀಡಿಸೋದಾಗಲಿ ಬಿಟ್ಬಿಡಿ ಈ ಪೋಷಕರಿಗೆ ಇದೊಂದು ನನ್ನ ಮನವಿ ಅಂತಲೇ ತಿಳ್ಕೊಳ್ಳಿ ಮತ್ತು ಈ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಸಹಾಯವನ್ನು ಮಾಡಿ ಸಹಾಯ ಕೇಳ್ಕೊಂಡು ಬಂದಾಗ ಸಹಾಯನ ಮಾಡಿ ಯಾಕೆ ಏನು ಅಂತ ಕೇಳಬಿಟ್ಟು ಈ ಅಪರೂಪದ ಕ್ರೀಡಾ ಪ್ರತಿಭೆಗೆ ದೇಶ ವಿದೇಶಕ್ಕೆ ತೆರಳು ಆರ್ಥಿಕ ಸಮಸ್ಯೆ ಎದುರಾಗಿದ್ದು ದಾನಿಗಳು ನೆರವು ನೀಡಿ ಕ್ರೀಡೆಗೆ ಪ್ರೋತ್ಸಾಹ ನೀಡುವಂತೆ ಯೋಗ ತರಬೇತುದಾರರಾದ ಮನೋಹರ್ ಮನವಿ ಮಾಡಿದ್ದಾರೆ ಮತ್ತು ಕ್ರೀಡೆಗೆ ಪ್ರೋತ್ಸಾಹವನ್ನು ಮಾಡಿಕೊಡಿ ಮತ್ತು ಎಲ್ಲ ಮಕ್ಕಳುಗಳು ಅಚೀವ್ ಮಾಡೋದಕ್ಕೆ ಸಹಾಯನ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಪ್ರಿಯದರ್ಶನ್ ಅಂತ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಪ್ರತಿಭೆಗಳು ಗ್ರಾಮೀಣದಲ್ಲೇ ಹೂತೋಗ್ತಿದೆ ಅಂಥ ಪ್ರತಿಭೆಗಳನ್ನ ಬೆಳವಣಿಗೆ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಈ ಮೂಲಕ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಮಂಡ್ಯ ಜಿಲ್ಲೆ ಸಾಧಕರ ತವರೂರಾಗಿದ್ದು ಮಂಡ್ಯ ಜಿಲ್ಲೆಯ ಕ್ರೀಡಾ ಪ್ರತಿಭೆಯನ್ನು ವಿಶ್ವದೆಲ್ಲೆಡೆ ಪಸರಿಸುತ್ತಿರುವ ಪ್ರಿಯದರ್ಶನ್ ರವರಿಗೆ ಪ್ರತಿಯೊಬ್ಬರೂ ನೆರವು ನೀಡಲಿ ಎಂಬುದು ಸ್ವರ್ಣವಾಹಿನಿಯ ಕಳಕಳಿಯಾಗಿದೆ ಗೋಹಂತಕರಿಂದ ಬರ್ಬರ ರೀತಿಯಲ್ಲಿ ಹತ್ಯೆಯಾದ ಶಿವು ಉಪ್ಪಾರರವರ ಸಾವಿನ ಬಗ್ಗೆ ಸಮಗ್ರ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ಹಾಗೂ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಪಾಂಡವಪುರದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಪಾಂಡವಪುರ ಪಟ್ಟಣದ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಜಮಾವಣೆಗೊಂಡ 100 ಕಾರ್ಯಕರ್ತರು ಶ್ರೀರಂಗಪಟ್ಟಣ ಜೇವರ್ಗಿ ಹೆದ್ದಾರಿ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ತಹಸೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಎಚ್ಎನ್ ಮಂಜುನಾಥ್ ಮಾತನಾಡಿ ರಾಜ್ಯದಲ್ಲಿ ಗೋ ಹತ್ಯೆ ಹಾಗೂ ಗೋ ಕಳ್ಳತನವನ್ನು ತಡೆಯಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆಪಾದಿಸಿದರು ಬಸ್ ಸ್ಟ್ಯಾಂಡ್ ಅಲ್ಲಿ ಅವನ ಒಂದು ಏನಾಗ ಸ್ಥಿತಿಯಲ್ಲಿ ಇವತ್ತೊಂದು ದಿನ ಇವತ್ತು ಈ ಅಮಾವಣಿಯ ಒಂದು ಕ್ರಿಯೆ ನಡೆದಿದೆ ಅವನು ಮುಂಚೆನೆ ಈ ತರ ಮಾಡ್ತಾರೆ ನಾವು ಇವತ್ತು ಅಕ್ರಮ ಗೋ ಸಾಗಾಣಿಕೆ ತಡೆಯೋದಕ್ಕೆ ಈ ತರ ಮಾಡ್ತಾರೆ ಅಂತ ವಿಚಾರ ಹೇಳಿದ್ರು ಸಹ ಸರ್ಕಾರ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅವನು ಸತ್ತ ಮೇಲೂ ಸಹ ಇವತ್ತು ಕ್ರಮ ತಗೊಂಡಿಲ್ಲ ಇಡೀ ರಾಜ್ಯದಾದ್ಯಂತ ಶಿವ ಉಪ್ಪಾರ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಒಬ್ಬ ಯುವಕನ ಇವತ್ತಿನ ದಿನ ಕೊಂದಾಕಿ ಈ ಏನು ಹಿಂದುತ್ವದ ಹೋರಾಟ ಗೋರಕ್ಷಣೆಯ ಹೋರಾಟನ ಹತ್ತಿಕ್ಕದಕ್ಕೆ ಮಾಡಿದ್ರು ಅಂತ ಒಂದು ವಿಚಾರವಾಗಿ ಸಿಬಿಐ ತನಿಖೆ ಆಗಬೇಕು ಅಂತ ನಾವು ಏನು ಪಾಂಡವಪುರದ ವತಿಯಿಂದ ನಾವು ಇವತ್ತೊಂದು ದಿನ ಆಗ್ರಹಿಸ್ತಾ ಇದೀವಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಏನಾದರೂ ಸಿಬಿಐ ತನಿಖೆ ಆಗಲಿಲ್ಲ ಅವನ ಕೊಲೆ ಆಗಿರ್ತಕ್ಕಂಥದ್ದನ್ನ ಕಂಡಿಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಮಾಡ್ತೀವಿ ತತ್ಕ್ಷಣದಲ್ಲಿ ಬಂಧಿಸ್ಬೇಕಂತವ್ರನ್ನ ಯಾಕೆ ಅಂತಂದ್ರೆ
ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಹಿಂದೂ ಹೋರಾಟ ಮಾಡ್ತಾರೆ ಅವರೆಲ್ಲರದು ಕೊಲೆ ಗೊತ್ತು ಗೊತ್ತಿಲ್ಲದನಿಯೋ ಹಿಂದುತ್ವ ವಿಚಾರ ನ್ಯಾಯಪರ ವಿಚಾರ ಬಂದಂತ ಯುವಕರುಗಳು ಅಮಾನವೀಯವಾಗಿ ಅವರನ್ನ ಕೊಂದಾಕಿದ್ರು ಕೊಂದಾಕಿದ ಮೇಲೆ ಅವರು ಯಾರನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡದೇ ಇರೋದ್ರಿಂದ ಇವತ್ತು ಏನಾಗಿದೆ ಎಲ್ಲರೂ ಸಹ ಮಾಡ್ಬೋದು ಈಸಿಯಾಗಿ ಅಂತ ಹೇಳ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕು ಇನ್ನೊಂದು ವಾರದೊಳಗೆ ಮಾಡಿಲ್ಲ ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈಗ ಎಸಿ ಆಫೀಸ್ಗೆ ಹೋಗಿ ನಾವೆಲ್ಲ ಮನವಿ ಕೊಡಬೇಕು ಧನಂಜಯ ನೀಲನಹಳ್ಳಿ ಅಶೋಕ್ ಶ್ರೀನಿವಾಸ ನಾಯಕ ಚೇತನ್ ಶರತ್ ಅಜಯ್ ಶ್ರೀನಿವಾಸ್ ಪಾಂಡಿದೊರೆ ಎ ಅರುಣ್ ಕುಮಾರ್ ಸಂಜಯ್ ಪ್ರತಿಭಟನೆ ನೇತೃತ್ವ ವಹಿಸಿದ್ದರು ಮನುಷ್ಯ ಬದುಕಿದ್ದಾಗ ಆತನನ್ನು ಕಾಡಿ ಬೇಡಿಸುವ ಆಡಳಿತ ವ್ಯವಸ್ಥೆಯನ್ನು ಕಂಡಿದ್ದೇವೆ ಕೇಳಿದ್ದೇವೆ ಆದರೆ ಮನುಷ್ಯ ಸತ್ತ ಮೇಲೂ ಸಹ ಆತನನ್ನು ಸಂತೃಪ್ತಿಯಾಗಿ ಶವ ಸಂಸ್ಕಾರ ಮಾಡಲು ಸಹ ಆಡಳಿತ ವ್ಯವಸ್ಥೆ ಪೀಡಿಸುತ್ತದೆ ಎನ್ನುವುದಕ್ಕೆ ಮಳವಳ್ಳಿಯಲ್ಲಿ ನಡೆದ ಈ ಘಟನೆ ಸಾಕ್ಷಿಯಾಗಿದೆ ಹಾಗಿದ್ದರೆ ಆ ಪ್ರಸಂಗ ಏನು ಅಂತೀರಾ ಈ ವಿಡಿಯೋ ನೋಡಿ ಮಳವಳ್ಳಿ ಪಟ್ಟಣದ ಎನ್ಇಎಸ್ ಬಡಾವಣೆಯಲ್ಲಿನ ಶೆಟ್ಟಳ್ಳಿ ರಸ್ತೆಯಲ್ಲಿ ವಾಸವಾಗಿದ್ದ ಲೇಟ್ ಲಿಂಗಯ್ಯ ಅವರ ಮಗ ಶ್ರೀಧರ್ ಅನಾರೋಗ್ಯದಿಂದ ನಿಧನರಾದರು ಕಳೆದ 5 ತಿಂಗಳ ಹಿಂದೆಯಷ್ಟೇ ತಂದೆ ಲಿಂಗಯ್ಯ ಅವರು ತೀರಿಕೊಂಡಿದ್ದು ಈಗ ಮಗನು ಸಹ ತೀರಿಕೊಂಡಿರುವ ಈ ಮನೆಯಲ್ಲಿ ಇರುವುದು ಮೃತನ ತಾಯಿ ಹಾಗೂ ಒಬ್ಬಳು ತಂಗಿ ಮಾತ್ರ ಜನ ಇಲ್ದಿರ್ತಕ್ಕಂಥವ್ರು ಒಬ್ಬರು ಸಾವನ್ನಪ್ಪಿದ್ದಾರೆ ಅವರಿಗೆ ನಮ್ಮ ಪುರಸಭೆಯ ಒಂದು ಏನು ಆರು ಮಧುಸೂದನ್ ಅವರು ಕೊಟ್ಟಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಆರ್ ಮಧುಸೂದನ್ ಕೊಟ್ಟಿರ್ತಕ್ಕಂಥ ಮುಕ್ತಿ ರತ್ನ ಅವರು ಈಗಾಗಲೇ ಗೋಡನ್ಗೆ ತಳ್ಳಿದ್ದಾರೆ ಅದು ಇದ್ದು ಉಪಯೋಗ ಆಗಿದ್ದಂಗಾಗಿದೆ ನಾನು 9 ಗಂಟೆಯಲ್ಲಿ ಫೋನ್ ಮಾಡಿದ್ದೀನಿ ಒಂದು ಮುಕ್ತಿರಥ ಕಳಿಸ್ಕೊಡಿ ಸರ್ ಅಂತ ಅಂದ್ಬಿಟ್ಟು ಇನ್ನೂ 12 ಕಾಲ ಆದರೂ ಈ ಮುಕ್ತಿರಥ ಅನ್ನೋದು ಆ ಒಂದು ಸಾವಿನ ಮಧ್ಯ ಸಾವನ್ನ ರೆಡಿ ಮಾಡ್ಕೊಂಡು ಕುಂತಿದ್ದಾರೆ ಆದರೂ ಕೂಡ ಇದುವರೆಗೂ ಬಂದಿಲ್ಲ ಈ ನಮ್ಮ ಪುರಸಭೆಯ ಆಡಳಿತ ವೈಖರಿ ಯಾವ ಮಟ್ಟದಲ್ಲಿದೆ ಇದನ್ನು ದಯವಿಟ್ಟು ಮೇಲಧಿಕಾರಿಗಳು ಇವ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ ನಾನು ಈಗಾಗಲೇ ನಾನು ಅವನ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಈ ಸಂದರ್ಭದಲ್ಲಿ ಮಗನ ಶವವನ್ನು ತಮ್ಮ ಹುಟ್ಟೂರಾದ ನೆಟ್ಕಲ್ಲಿಗೆ ಸಾಗಿಸಲು ಆತನ ತಾಯಿ ಪರಿತಪಿಸುತ್ತಿದ್ದ ಸುದ್ದಿ ಕೇಳಿ ಸ್ಥಳಕ್ಕೆ ಆಗಮಿಸಿದ ಮಾಜಿ ಪುರಸಭಾ ಸದಸ್ಯ ನಾಗೇಶ್ ರವರು ಶವ ಸಾಗಿಸಲು ಪುರಸಭೆಯಲ್ಲಿನ ಸಾಗಾಣಿಕೆಗೆ ಇರುವ ಮುಕ್ತಿರಥವನ್ನು ಕಳಿಸುವಂತೆ ಕೋರಿ ಪುರಸಭೆಯ ಇಂಜಿನಿಯರ್ಗೆ ಕರೆ ಮಾಡಿ ಮನವಿ ಮಾಡಿದರು ಆದರೆ ಪುರಸಭೆಯ ಮುಕ್ತಿರಥ ಬಂದಿದ್ದು ಮಾತ್ರ ಮಧ್ಯಾಹ್ನ 12:30 ಬೆಳಿಗ್ಗೆಯಿಂದಲೂ ಸಿಬ್ಬಂದಿ ಇಲ್ಲ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಎಂದು ಸಬೂಬು ಹೇಳುತ್ತಲೇ ಸುಮಾರು 3.5 ಗಂಟೆಗಳ ಕಾಲ ಆ ಕುಟುಂಬದವರು ಮನೆಯ ಮುಂದೆ ಶವ ಇಟ್ಟುಕೊಂಡು ಕಾಯಬೇಕಾಯಿತು ಕೊನೆಗೆ ಈ ವಿಚಾರ ಮಾಧ್ಯಮದವರಿಗೆ ತಿಳಿದಾಗ ತರಾತುರಿಯಲ್ಲಿ ಮುಕ್ತಿರಥವನ್ನು ಅಧಿಕಾರಿಗಳು ಸ್ಥಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಪುರಸಭೆಯ ನೀಚ ನಡವಳಿಕೆಗೆ ನಾಗರಿಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಪಾಂಡವಪುರ ತಾಲೂಕಿನ ಚೆಲುವರಸನಕೊಪ್ಪಲು ಗ್ರಾಮದ ನಿವಾಸಿ ಸಿಎಸ್ ವೆಂಕಟ ಸುಬ್ಬಯ್ಯ ಅವರು ಶುಕ್ರವಾರ ಬೆಳಗ್ಗೆ ನಿಧನರಾದರು ಸಜ್ಜನ ರಾಜಕಾರಣಿಯಾಗಿ ಹಿರಿಯ ಸಹಕಾರಿ ಧುರೀಣರಾಗಿ ಹಲವು ವರ್ಷಗಳ ಕಾಲ ದುಡಿದಿದ್ದ ಅವರು ಕ್ಯಾತನಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಶುಕ್ರವಾರ ಸಂಜೆ ಗ್ರಾಮದಲ್ಲಿ ಮೃತರ ಜಮೀನಿನಲ್ಲಿ ಅಂತ್ಯಕ್ರಿಯೆ ನೆರವೇರಿತು ಶ್ರೀರಂಗಪಟ್ಟಣದಲ್ಲಿ ಮಲೇರಿಯಾ ಮಾಸಾಚರಣೆ ಮತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪಟ್ಟಣದಲ್ಲಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಮಲೇರಿಯಾ ಸೇರಿದಂತೆ ಸೊಳ್ಳೆಗಳಿಂದ ಹರಡುವ ಸಾಂಕ್ರಾಮಿಕ ರೋಗಗಳನ್ನು ನಿಯಂತ್ರಿಸುವುದು ಸ್ವಚ್ಛತೆ ಕಾಪಾಡುವುದು ಮನೆ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸುವುದು ಸಹ ಪರಿಸರದ ಭಾಗವಾಗಿದ್ದು ಸಮುದಾಯದ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಲಾಯಿತು ಹಿರಿಯ ಆರೋಗ್ಯ ಸಹಾಯಕ ಸಲೀಂ ಪಾಷಾ ಆರೋಗ್ಯ ಮತ್ತು ಪರಿಸರ ಕುರಿತು ಮಾತನಾಡಿ ಸುಂದರ ಪರಿಸರ ನಿರ್ಮಿಸಿದರೆ ಮಾತ್ರ ಆರೋಗ್ಯ ಅಭಿವೃದ್ಧಿ ಮತ್ತು ನೆಮ್ಮದಿ ದೊರೆಯಲು ಸಾಧ್ಯ ಎಂದರು ವಿರೋಧಿ ಮಾಸಾಚರಣೆಯನ್ನು ಹಮ್ಮಿಕೊಂಡು ಅರಿವು ಜಾಥಾ ಕಾರ್ಯಕ್ರಮವನ್ನು ಸಾರ್ವಜನಿಕ ಆಸ್ಪತ್ರೆ ಶ್ರೀರಂಗಪಟ್ಟಣದಿಂದ ಪುರಸಭೆ ಸರ್ಕಲ್ವರೆಗೆ ನಾವು ಹಮ್ಮಿಕೊಂಡಿದ್ದೀವಿ ಸಾರ್ವಜನಿಕರಿಗೆ ಮಲೇರಿಯಾ ನಿಯಂತ್ರಣದ ಬಗ್ಗೆ ಹಾಗೂ ರೋಗ ಲಕ್ಷಣಗಳು ಹಾಗೂ ಪರಿಸರ ನೈರ್ಮಲ್ಯದ ಬಗ್ಗೆ ಅರಿವನ್ನು ಮೂಡಿಸಲಿ ಸಲುವಾಗಿ ಫಲಕಗಳನ್ನ ಪ್ರದರ್ಶನ ಮಾಡಿದೀವಿ ಹಾಗೂ ಕರಪತ್ರಗಳನ್ನ ಹಂಚಿದೀವಿ ಘೋಷಣೆಗಳನ್ನ ಕೂಗಿದೀವಿ ಕೃಷ್ಣರಾಜಪೇಟೆ ತಾಲೂಕಿನ ಚೌಡೇನಹಳ್ಳಿ ಗ್ರಾಮ ಪಂಚಾಯತಿಗೆ 3ನೇ ಬಾರಿಗೆ ಪ್ರಭಾರ ಅಧ್ಯಕ್ಷರಾಗಿ ಜೆ ಕೃಷ್ಣೇಗೌಡ ಆಯ್ಕೆಯಾಗಿದ್ದಾರೆ ಕಳೆದ ತಿಂಗಳು ಈ ಹಿಂದಿನ ಅಧ್ಯಕ್ಷರಾಗಿದ್ದ ಮಮತಾ ಕುಮಾರ್ ಅವರ ವಿರುದ್ಧ ಗ್ರಾಮ ಪಂಚಾಯಿತಿಯ 16 ಸದಸ್ಯರಿಂದ ಅವಿಶ್ವಾಸ ಮಂಡನೆ ಮಾಡಲಾಗಿದ್ದು ನೂತನ ಅಧ್ಯಕ್ಷರ ಚುನಾವಣೆಯವರೆಗೆ ಹಾಲಿ ಉಪಾಧ್ಯಕ್ಷರಾಗಿ ಜೆ ಕೃಷ್ಣೇಗೌಡ ಪ್ರಭಾರ ಅಧ್ಯಕ್ಷರಾಗಿ ಮುಂದುವರಿಯುವುದಾಗಿ ಪಾಂಡವಪುರ ಎಸಿ ಶೈಲಜಾ ತಿಳಿಸಿದರು ನ್ಯಾಯಾಲಯದಲ್ಲಿ ಕೊಟ್ಟಿರತಕ್ಕಂಥ ಸ್ಟೇಗೆ 31/5/2019 ನೀಟಾಗಿ ಅವರು ಕ್ಲಾರಿಫೈನ ಕೊಟ್ಟಿದ್ದಾರೆ ನಾವು ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಬಾರ್ದು ವಿನಃ ಹಿಂದೆ ಇದ್ದ ಅಧ್ಯಕ್ಷರು ಮುಂದುವರಿಲಿ ಅಂತ ಹೇಳಿಲ್ಲ ಅಂತ ಹೇಳಿ ಹಿಂದೆ ಇದ್ದ ಉಪಾಧ್ಯಕ್ಷರು ಅಸಿಸ್ಟೆಂಟ್ ಕಮಿಷನರ್ ಅವರು ಮಾಡಿರೋದು ಸರಿ ಇದೆ ಅಂತ ಹೇಳಿ ಮುಂದುವರಿಯೋದಕ್ಕೆ ಆದೇಶ ಮಾಡಿ ಅವರು
31 ವಯಸ್ಸಲ್ಲಿ ಕೊಟ್ಟಿರೋದ್ರಿಂದ ಅಧಿಕೃತವಾಗಿ ಪ್ರಭಾರ ಅಧ್ಯಕ್ಷ ಆಗಿ ಜೆ ಕೃಷ್ಣೇಗೌಡರನ್ನ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಇವತ್ತು. ಆದರೆ ಇದರ ವಿರುದ್ಧ ಮಮತಾ ಕುಮಾರ್ ನ್ಯಾಯಾಲಯದ ಮೊರೆ ಹೋದರು. ಈ ಸಂದರ್ಭದಲ್ಲಿ ಮಧ್ಯಂತರ ತಡೆಯಾಜ್ಞೆಯನ್ನು ನ್ಯಾಯಾಲಯ ನೀಡಿತು. ಅಸ್ವಸ್ಥವಾಗಿ ಈಗ ನಮ್ಮ ಗ್ರಾಮಗಳಲ್ಲ ಯಾವುದೇ ಗ್ರಾಮಗಳಿಗೆ ಹೋದ್ರು ಸಹ ಯಾವುದೇ ಸೌಕರ್ಯ ಆಗದೆ ಅಧ್ಯಕ್ಷರ ವಿರುದ್ಧ ನಾವು ಅವಿಶ್ವಾಸ ನಿರ್ಣಯವನ್ನ 16 ಜನ ಮಂಡಿಸಿದ್ವಿ. ಮಂಡಿಸಿದ್ರು ಮಾಡಿರೋದು ತಪ್ಪು ಅಂತ ಹೇಳಿ ಉಚ್ಚ ನ್ಯಾಯಾಲಯಕ್ಕೆ ಹೋದ್ರು. ಅಲ್ಲೂ ಸಹ ಚೀಮರಿನ ಹಾಕಿ ಇವತ್ತು ಪ್ರಬಲ ಅಧ್ಯಕ್ಷರಾಗಿ ನನ್ನನ್ನ ಕೃಷ್ಣೇಗೌಡ ಜಿ ಮಾಣಿಕ್ನಲ್ಲಿ ಚುನಾಯಿತ ಪ್ರತಿನಿಧಿಯನ್ನ ಎಲ್ಲಾ 16 ಜನ ಸದಸ್ಯರು ಆಯ್ಕೆ ಮಾಡಿದ್ರು ಮತ್ತು ಉಚ್ಚ ನ್ಯಾಯಾಲಯ ಇದು ಮಾಡಿರೋದು ಸರಿ ಅಂತ ಹೇಳಿ ಸಮಂಜಸವಾಗಿ ಉತ್ತರವನ್ನ ಕೊಟ್ಟು ಈಗ ಎಲ್ಲಾ ಈ ನಮ್ಮ ಪಂಚಾಯತಿ ವ್ಯಾಪ್ತಿಯ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರನ್ನ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಸಹ ಶ್ರದ್ಧೆ ವಹಿಸಿ ಆದಷ್ಟು ವಿಳಂಬ ಇರುವ ಕಾಲದಿಂದ ನಾವು ಕೆಲಸಗಳನ್ನ ಪೂರೈಸ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ. ಆದರೆ ರಾಜ್ಯ ಉಚ್ಚ ನ್ಯಾಯಾಲಯ ಹಾಲಿ ಉಪಾಧ್ಯಕ್ಷರು ಮುಂದಿನ ಚುನಾವಣೆಯವರೆಗೆ ಪ್ರಭಾರ ಅಧ್ಯಕ್ಷರಾಗಿ ಮುಂದುವರಿಯುವಂತೆ ಆದೇಶ ನೀಡಿದ ಮೇರೆಗೆ ಕೃಷ್ಣೇಗೌಡ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಮತ್ತಿತರರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರಂ ಮಂಡ್ಯ, ಕೃಷಿ ಇಲಾಖೆ ಹಾಗೂ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಸೈನಿಕ ಹುಳು ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ಮಳವಳ್ಳಿ ತಾಲೂಕು ಬಿಜಿಪುರ ಹೋಬಳಿ ಮಟ್ಟದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪರಮೇಶ್ವರ್ ಉದ್ಘಾಟಿಸಿ ಮಾತನಾಡಿ, ಸೈನಿಕ ಹುಳು ಜೋಳ, ಭತ್ತ, ರೇಷ್ಮೆ ಬೆಳೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಪೋಲಿಯೋ ನಿರ್ಮೂಲನೆ ರೀತಿ ಈ ಸೈನಿಕ ಹುಳುವನ್ನು ಪ್ರತಿಯೊಬ್ಬರು ಏಕಕಾಲದಲ್ಲಿ ಔಷಧಿ ಸಿಂಪಡಿಸಿ ನಿರ್ಮೂಲನೆ ಮಾಡುವಂತೆ ರೈತರಿಗೆ ಕರೆ ನೀಡಿ. ಇನ್ನು ಮುಂದೆ ಪಂಡಿತಳ್ಳಿ ಮತ್ತು ಸರಗೂರು ಹ್ಯಾಂಡ್ ಪೋಸ್ಟ್ನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಎಲ್ಲ ರೈತ ಬಾಂಧವರಲ್ಲೂ ಈ ಒಂದು ಸೈನಿಕ ಹುಳು ಬಾಧೆಯನ್ನು ಹೇಗೆ ಹತೋಟಿ ಮಾಡಬೇಕು, ತೆಗೆದುಕೊಳ್ಬೇಕಾದ ಮುಂಜಾಗ್ರತಾ ಕ್ರಮಗಳು ಮತ್ತು ಬಳಸಬೇಕಾದಂಥ ನವೀನ ಮಾದರಿಯ ಕೀಟನಾಶಕಗಳನ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಎಲ್ಲರೂ ಕೂಡ ಈಗ ರೈತ ಬಾಂಧವರಿಗೆ ಆದ್ಯತೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಅಕ್ಕಪಕ್ಕದ ಗ್ರಾಮದ ರೈತರು, ಮುಸ್ಲಿಂ ಜೋಳ ಬೆಳೀತಕ್ಕಂಥ ಎಲ್ಲ ರೈತರು ಮನನ ಮಾಡಿಕೊಂಡು ಸಮಾರೋಪಾದಿಯಲ್ಲಿ ಸಮಗ್ರವಾಗಿ ಈ ಒಂದು ಕೀಟವನ್ನು ಕಂಟ್ರೋಲ್ ಮಾಡಿದ್ರೆ ಮಾತ್ರ ಇದರ ಹತೋಟಿಯನ್ನು ಶೇಕಡ 99% ನಾವು ಹತೋಟಿ ಮಾಡ್ಬೋದಾಗಿದೆ. ಇಲ್ಲಾಂದರೆ ಅಲ್ಲೊಬ್ರು ಇಲ್ಲೊಬ್ರು ಮಾಡೋದ್ರಿಂದ ಏನಾಗ್ತದೆ ಅಂದರೆ ಸಿಂಪಡಣೆ ಮಾಡಿದಂಥ ರೈತರ ತಾಕಿನಲ್ಲಿ ಈ ಒಂದು ಹುಳ ಕೆಲವು ದಿನಗಳು ಮಾತ್ರ ಹತೋಟಿಗೆ ಬಂದು ಸಿಂಪಡಣೆ ಮಾಡದೇ ಇರತಕ್ಕಂಥ ರೈತರಲ್ಲಿ ಇನ್ನೂ ಹೆಚ್ಚಿನ ನಷ್ಟ ಉಂಟು ಮಾಡಿ ಅದಾದ ನಂತರ ತಿರುಗಿ ಮತ್ತೆ ಸಿಂಪಡಣೆ ಮಾಡಿರೋ ತಾಕಿಗೆ ಕೂಡ ಮಳೆ ಬಿದ್ದು ಆ ಕೀಟನಾಶಕದ ಅಂಶ ಖಾಲಿಯಾದ ನಂತರ ತಿರುಗಿ ಆ ತಾಕಕ್ಕೆ ಬಂದು ಮತ್ತೆ ಹಾನಿಯನ್ನು ಮಾಡುವ ಸಂಭವನೀಯತೆ ಇರೋದ್ರಿಂದ ಎಲ್ಲರೂ ಸಮಗ್ರವಾಗಿ ಸಮಾರೋಪಾದಿಯಲ್ಲಿ ಈ ಒಂದು ಕಂಟ್ರೋಲ್ ಮೆಷರ್ಸ್ನ ಅನುಸರಿಸಬೇಕಾಗಿದೆ ರೈತ ಬಾಂಧವರೇ. ಕಾರ್ಯಕ್ರಮದಲ್ಲಿ ನುರಿತ ವಿಜ್ಞಾನಿಗಳ ತಂಡವು ಆಗಮಿಸಿ ಸೈನಿಕ ಹುಳುವನ್ನು ಹೇಗೆ ನಿಯಂತ್ರಣ ಮಾಡಬಹುದು, ತುಕ್ಕು, ಬೂದಿ ರೋಗ, ಮುಂಗಾರು ಹಂಗಾಮಿನಲ್ಲಿ ಬರುವ ರೋಗಗಳಿಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ತಿಳಿಸಿಕೊಟ್ಟರು. ಈ ಒಂದು ಬಿತ್ತನೆಗೆ ಮುಂಚೆ ಮತ್ತು ಬಿತ್ತನೆ ನಂತರ ಬೆಳವಣಿಗೆ ಹಂತದಲ್ಲಿ ಈ ಒಂದು ಸೈನಿಕ ಹುಳುವಿನ ಹತೋಟಿಯನ್ನು ಯಾವ ರೀತಿ ಮಾಡಬೇಕು, ತೆಗೆದುಕೊಳ್ಳಬಹುದಾದಂಥ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಆಂದೋಲನದ ಮಾದರಿಯಲ್ಲಿ ಈ ಒಂದು ಮುಸುಕಿನ ಜೋಳ ಬೆಳೀತಕ್ಕಂಥ ವ್ಯಾಪ್ತಿನಲ್ಲಿ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಕೃಷಿ ಆಯುಕ್ತರ ಕಚೇರಿಯಿಂದ ನಿರ್ದೇಶನ ಇದ್ದುದರಿಂದ ಈ ಒಂದು ಕಾರ್ಯಕ್ರಮನ ಬೆಳಗಿನಿಂದ ನಾವು ಈಗಾಗಲೇ ಊರಿಗಾಲಿ ಗ್ರಾಮದಲ್ಲಿ ಮತ್ತು ಬೆಳಗವಾಡಿ ಗ್ರಾಮದಲ್ಲಿ ಮುಗಿಸಿ ಇವತ್ತು ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಕೂಡ ಮುಗಿಸಿದ್ವಿ. ಇನ್ನು ಮುಂದೆ ಪಂಡಿತಳ್ಳಿ ಮತ್ತು ಸರಗೂರು ಹ್ಯಾಂಡ್ ಪೋಸ್ಟ್ನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಎಲ್ಲ ರೈತ ಬಾಂಧವರಲ್ಲೂ ಈ ಒಂದು ಸೈನಿಕ ಹುಳು ಬಾಧೆಯನ್ನು ಹೇಗೆ ಹತೋಟಿ ಮಾಡಬೇಕು, ತೆಗೆದುಕೊಳ್ಬೇಕಾದ ಮುಂಜಾಗ್ರತಾ ಕ್ರಮಗಳು ಮತ್ತು ಬಳಸಬೇಕಾದಂಥ ನವೀನ ಮಾದರಿಯ ಕೀಟನಾಶಕಗಳನ್ನ ಯಾವ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ಎಲ್ಲರೂ ಕೂಡ ಈಗ ರೈತ ಬಾಂಧವರಿಗೆ ಆದ್ಯತೆ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದನ್ನು ಅಕ್ಕಪಕ್ಕದ ಗ್ರಾಮದ ರೈತರು, ಮುಸ್ಲಿಂ ಜೋಳ ಬೆಳೀತಕ್ಕಂಥ ಎಲ್ಲ ರೈತರು ಮನನ ಮಾಡಿಕೊಂಡು ಸಮಾರೋಪಾದಿಯಲ್ಲಿ ಸಮಗ್ರವಾಗಿ ಈ ಒಂದು ಕೀಟವನ್ನು ಕಂಟ್ರೋಲ್ ಮಾಡಿದ್ರೆ ಮಾತ್ರ ಇದರ ಹತೋಟಿಯನ್ನು ಶೇಕಡ 99% ನಾವು ಹತೋಟಿ ಮಾಡ್ಬೋದಾಗಿದೆ. ಇಲ್ಲಾಂದರೆ ಅಲ್ಲೊಬ್ರು ಇಲ್ಲೊಬ್ರು ಮಾಡೋದ್ರಿಂದ ಏನಾಗ್ತದೆ ಅಂದರೆ ಸಿಂಪಡಣೆ ಮಾಡಿದಂಥ ರೈತರ ತಾಕಿನಲ್ಲಿ ಈ ಒಂದು ಹುಳ ಕೆಲವು ದಿನಗಳು ಮಾತ್ರ ಹತೋಟಿಗೆ ಬಂದು ಸಿಂಪಡಣೆ ಮಾಡದೇ ಇರತಕ್ಕಂಥ ರೈತರಲ್ಲಿ ಇನ್ನೂ ಹೆಚ್ಚಿನ ನಷ್ಟ ಉಂಟು ಮಾಡಿ ಅದಾದ ನಂತರ ತಿರುಗಿ ಮತ್ತೆ ಸಿಂಪಡಣೆ ಮಾಡಿರೋ ತಾಕಿಗೆ ಕೂಡ ಮಳೆ ಬಿದ್ದು ಆ ಕೀಟನಾಶಕದ ಅಂಶ ಖಾಲಿಯಾದ ನಂತರ ತಿರುಗಿ ಆ ತಾಕಕ್ಕೆ ಬಂದು ಮತ್ತೆ ಹಾನಿಯನ್ನು ಮಾಡುವ ಸಂಭವನೀಯತೆ ಇರೋದ್ರಿಂದ ಎಲ್ಲರೂ ಸಮಗ್ರವಾಗಿ ಸಮಾರೋಪಾದಿಯಲ್ಲಿ ಈ ಒಂದು ಕಂಟ್ರೋಲ್ ಮೆಷರ್ಸ್ನ ಅನುಸರಿಸಬೇಕಾಗಿದೆ ರೈತ ಬಾಂಧವರೇ.
ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪವಿತ್ರ, ಡಾಕ್ಟರ್ ರೂಪಶ್ರೀ, ಡಾಕ್ಟರ್ ಲತಾ, ಡಾಕ್ಟರ್ ರಂಗನಾಥ್, ಕಿತ್ತೂರ್ ಮಠ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಪರಿಸರ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ, ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣೆ, ವಾಯುಮಾಲಿನ್ಯದ ಬಗ್ಗೆ ಪ್ರೊಜೆಕ್ಟರ್ ಮೂಲಕ ವಿವರಣೆ. ಶಿವಪ್ಪಾರ ಸಾವಿನ ಸಮಗ್ರ ತನಿಖೆಗೆ ಒತ್ತಾಯ, ಹಿಂದು ಜಾಗರಣ ವೇದಿಕೆ ಹೋರಾಟ, ಪಾಂಡವಪುರದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ. ಸತ್ತವರನ್ನು ಪೀಡಿಸುವ ಮಳವಳ್ಳಿ ಪುರಸಭೆ, ಸತ್ತ ವ್ಯಕ್ತಿಗೂ ಇಲ್ಲ ಇಲ್ಲಿ ಮುಕ್ತಿರಥ, ಯಾರಿಗೆ ಬೇಕು ಈ ಲೋಕ. ಶ್ರೀರಂಗಪಟ್ಟಣದಲ್ಲಿ ಮಲೇರಿಯಾ ಮಾಸಾಚರಣೆ, ಪಟ್ಟಣದಲ್ಲಿ ಜಾಗೃತಿ ಜಾಥಾ, ಮುನ್ನೆಚ್ಚರಿಕೆಗೆ ಸಲಹೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.